ನಮ್ಮ ನಾಯಕರಾದಂತಹ ದಿವಂಗತ ಬಿ ಎನ್ ವಿಜಯ್ ಕುಮಾರ್ ಅವರು, ಅನಂತ್ ಕುಮಾರ್ ಅವರು ನಮಗೆ ಮಾರ್ಗದರ್ಶನ ಮಾಡಿದ್ರು. ಅವರ ಸಲಹೆ ಮೇರೆಗೆ ನಾವು ಜನಗಳ ಕೆಲಸವನ್ನು ಅಭಿವೃದ್ಧಿಯನ್ನು ಮಾಡಿದ್ವಿ. ಜಯನಗರ ವಿಧಾನಸಭಾ ಕ್ಷೇತ್ರದ ಶಾಕಾಂಬರಿ ನಗರ ವಾರ್ಡಿನ ಜನನಿ ಅಸೋಸಿಯೇಷನ್ ಕಚೇರಿಯಲ್ಲಿ ಮಾಜಿ ಬಿಜೆಪಿ ಸದಸ್ಯರಾದ ಬಿ ಸೋಮಶೇಖರ್ ಅವರು ತಮ್ಮ ಹುಟ್ಟುಹಬ್ಬವನ್ನು ಅಭಿಮಾನಿಗಳು ಹಾಗೂ ಕಾರ್ಯಕರ್ತರೊಂದಿಗೆ ಅದ್ದೂರಿಯಾಗಿ ಆಚರಿಸಿಕೊಂಡರು. ಕಾರ್ಯಕ್ರಮದಲ್ಲಿ ಆಟೋ ಚಾಲಕರಿಗೆ ಸಮವಸ್ತ್ರ, ರೋಗಿಗಳಿಗೆ ಹಣ್ಣು ಹಂಪಲು ಹಾಗೂ ಅನ್ನದಾಸೋಹವನ್ನು ಏರ್ಪಡಿಸಿದ್ದರು. ಈ ಸಂದರ್ಭದಲ್ಲಿ ಹಲವು ಮುಖಂಡರು, ಗಣ್ಯರು ಸೋಮಶೇಖರ್ ಅವರ ರಾಜಕೀಯ ಭವಿಷ್ಯ ಇನ್ನೂ ಎತ್ತರಕ್ಕೆ ಏರಲಿ ಎಂದು ಹೂಗುಚ್ಛ ನೀಡಿ ಶುಭ ಕೋರಿದರು. ಎಲ್ಲ ಕಡೆಯಿಂದ ತಮ್ಮ ಅಭಿಮಾನಿಗಳು ಬಂದು, ಸ್ನೇಹಿತರು ಬಂದು ತಮ್ಗೆ ಶುಭ ಕೊಡ್ತಿದ್ದಾರೆ. ಈ ಶುಭ ಸಂದರ್ಭದಲ್ಲಿ ಇಷ್ಟಪಡ್ತಾರೆ? ಭಾಳ ಸಂತೋಷದ ಕ್ಷಣ ಇದು. ನನಗೆ ಹುಟ್ಟುಹಬ್ಬ ಅಂತ ನನ್ನೆಲ್ಲ ಅಭಿಮಾನಿಗಳು, ನನ್ನೆಲ್ಲ ಸ್ನೇಹಿತರು ಪ್ರತಿ ವರ್ಷದಂತೆ ಈ ವರ್ಷನೂ ಬಂದು ನನಗೆ ವಿಶ್ ಮಾಡ್ತಾಯಿದ್ದಾರೆ, ಜನ್ಮದಿನ ಶುಭಾಶಯನ ಕೋರ್ತಾಯಿದ್ದಾರೆ. ನನಗೆ ಭಾಳ ಸಂತೋಷ. ನಾವು ಹುಟ್ಟಿ ಬಂದಾಗ ಏನೂ ತೊಗೊಂಬಂದಿರಲಿಲ್ಲ. ಬೆಳೀತಾ ಬೆಳೀತಾ ಪ್ರೀತಿ ವಿಶ್ವಾಸದಲ್ಲಿ ನಮ್ಮೆಲ್ಲ ಸ್ನೇಹಿತರನ್ನ ನಾವು ಸಂಪಾದನೆ ಮಾಡಿದ್ದೀವಿ. ಇವತ್ತು ನಾವು ಮಾಡಿರೋ ಕೆಲಸ ನಮ್ಮ ಪ್ರೀತಿ ವಿಶ್ವಾಸದಿಂದಲೇ ಅವರೆಲ್ಲ ಬಂದು ನಮಗೆ ಶುಭವನ್ನು ಕೋರ್ತಾಯಿದ್ದಾರೆ. ನಾವು ಜಯನಗರದಲ್ಲಿ ಕಳೆದ 40-45 ವರ್ಷದಿಂದ ಇಲ್ಲೇ ವಾಸ ಮಾಡಿ ಇಲ್ಲೇ 3 ಬಾರಿ ಮಹಾನಗರ ಪಾಲಿಕೆ ಸದಸ್ಯನಾಗಿ ಕೆಲಸ ಮಾಡಿದ್ದೇನೆ. ನಮ್ಮೆಲ್ಲರಿಗೂ ನಮ್ಮ ನಾಯಕರಾದಂತಹ ದಿವಂಗತ ಬಿ ಎನ್ ವಿಜಯ್ ಕುಮಾರ್ ಅವರು, ಅನಂತ್ ಕುಮಾರ್ ಅವರು ನಮಗೆ ಮಾರ್ಗದರ್ಶನ ಮಾಡಿದ್ರು. ಅವರ ಸಲಹೆ ಮೇರೆಗೆ ನಾವು ಜನಗಳ ಕೆಲಸವನ್ನು ಅಭಿವೃದ್ಧಿಯನ್ನು ಮಾಡಿದ್ವಿ. ಇವತ್ತು ಜನ ಭಾಳ ಪ್ರೀತಿ ವಿಶ್ವಾಸದಿಂದ ನೋಡ್ತಾರೆ. ಅದಕ್ಕೋಸ್ಕರನೇ ಇವತ್ತೆಲ್ಲ ನಮ್ಮ ಸ್ನೇಹಿತರು, ಎಲ್ಲ ಸಂಘಟನೆ, ನಮ್ಮ ಕರುನಾಡ ವಿಜಯ ಸೇನೆ ಇರ್ಬೋದು, ಜೈ ಕರ್ನಾಟಕ ಇರ್ಬೋದು, ಕೆಂಪೇಗೌಡ ಯುವ ಸೇನೆ ಇರ್ಬೋದು, ಪುನೀತ್ ರಾಜ್ಕುಮಾರ್ ಅಭಿಮಾನ ಸಂಘ ಇರ್ಬೋದು, ರಾಷ್ಟ್ರಕೂಟ ಇರ್ಬೋದು, ಎಲ್ಲರೂ ಸಹ ಇವತ್ತು ಬಂದು ಆ ಪ್ರೀತಿ ವಿಶ್ವಾಸಕ್ಕೆ ನಮಗೆ ಬೆಲೆ ಕಟ್ಟೋಕ್ಕಾಗಲ್ಲ ಅಂತ ಸ್ನೇಹಿತರನ್ನು ನಾವು ಪಡೆದಿದ್ದೀವಿ. ಅವರ ಎಷ್ಟು ನಾನು ಋಣವನ್ನು ತೀರಿಸಿದ್ರು ಈ ಒಂದು ಜನ್ಮದಲ್ಲಿ ಅವರ ಪ್ರೀತಿ ವಿಶ್ವಾಸಕ್ಕೆ ಕೊನೆ ಇಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನಗೆ ಇವತ್ತೆಲ್ಲ ಬಂದು ವಿಶ್ ಮಾಡಿದ್ದಾರೆ. ನಿಮ್ಮ ಏನು ಇದಿದೆ ವಿಶ್ವಾಸ ಪ್ರೀತಿ ಇದೆ, ಅದನ್ನು ನಾನು ನನ್ನ ಜನ್ಮ ಇರೋವರೆಗೂ ನಾನು ಇಟ್ಕೊಂಡು ನಿಮ್ಮೆಲ್ಲರ ಜೊತೆಯಲ್ಲಿ ಜೊತೆಯಾಗಿ ಇರ್ತೀನಿ ಅಂತೇಳಿ, ನಿಮ್ಮ ಅಣ್ಣನಾಗಿ ಒಬ್ಬ ತಮ್ಮನಾಗಿ ನಿಮ್ಮ ಜೊತೆಯಲ್ಲಿ ಇರ್ತೀನಿ. ಸರ್, 2023 ವಿಧಾನಸಭಾ ಚುನಾವಣೆಯಲ್ಲಿ ಜಯನಗರದಲ್ಲಿ BJP ಬಾವುಟ ಅದು ಸತ್ಯ ಸತಸಿದ್ಧ. ಕಳೆದ 2018 ಚುನಾವಣೆಯಲ್ಲಿ ನಾವು ಅಲ್ಪ ಮತಗಳಿಂದ ಸೋತ್ವಿ. ಆ ಸೋತಿದ್ದು ಇನ್ನೂ ನಮಗೆ ನೋವಿದೆ. ನಾವು ಕ್ಷೇತ್ರವನ್ನು ಉಳಿಸ್ಕೋಬೇಕಾಗಿತ್ತು. ಕಳ್ಕೊಂಡಿರೋಂಥ ನೋವು ನನಗೆ ಮನಸ್ಸಿನಲ್ಲಿ ಕಾಡ್ತಾ ಇರುತ್ತೆ. ಕಳೆದ 5 ವರ್ಷದಲ್ಲಿ ನಾವು ಯಾರು ಕಾರ್ಯಕರ್ತರು ಸರಿಯಾಗಿ ನಿದ್ದೆ ಮಾಡಿಲ್ಲ. ನಮಗೆಲ್ಲ ಒಂದು ಕೊರಗು, ನಮ್ಮ ವಿಜಯ್ ಕುಮಾರ್ ಅವರು 2 ಸತಿ ಗೆದ್ದು ಕಳ್ಕೊಂಡ್ವಲ್ಲ ನಾವು ಅಂತ ನೋವಿದೆ. ಆ ಎಲ್ಲಿ ಕಳೆದಿದೆಯೋ ಅಲ್ಲೇ ನಾವು ಗಳಿಸ್ಬೇಕು, ಜೈ ಗಳಿಸ್ಬೇಕು ಅನ್ನೋದು ನಮ್ಮ ನಿರ್ಧಾರ. ಹಂಗಾಗಿ 2023 ಅತಿ ಹೆಚ್ಚು ಜನಗಳು ಸಹ ಈಗಾಗಲೇ ತೀರ್ಮಾನ ಮಾಡಿದ್ದಾರೆ, ಇಲ್ಲಿನ ಜನಪ್ರತಿನಿಧಿ ಬಗ್ಗೆ ತೀರ್ಮಾನ ಮಾಡಿದ್ದಾರೆ, ಅವ್ರನ್ನ ಮನೆ ಕಳಿಸ್ಬೇಕು. ನೆಚ್ಚಿನ ಸಹೋದರರು ಹಾಗೂ ಜಯನಗರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ನಾಯಕರಂದೇ ಹೆಸರುವಾಸಿಯಾಗಿರುತ್ತೆ ಶ್ರೀಯುತ ಬಿ ಸೋಮಶೇಖರ್ ಅವರದ್ದು ಹುಟ್ಟುಹಬ್ಬ ಇವತ್ತು. ಪ್ರತಿ ವರ್ಷದಂತೆ ಏನು ಅವರು ಸಂಪಾದಿಸಿರುವಂಥ ಜನಗಳೇ ಆಗಿರ್ಬೋದು, ಅವರ ಪ್ರೀತಿ ಪ್ರತಿ ವರ್ಷ ಜನಸಾಗರ ಹರಿದು ಬಂದು ಅವರಿಗೆ ಶುಭಾಶಯಗಳನ್ನ ಕೋರೋದು ಅದು ನಡೀತಾನೆ ಇದೆ. ಹಾಗೆ ಈ ವರ್ಷವೂ ಕೂಡ ಅದೇ ಥರ ಆಗ್ತಾಯಿದೆ. ಏನು ಚುನಾವಣೆ ಹತ್ರ ಇದೆ, ನಾವು ಕೂಡ ಭಗವಂತನಲ್ಲಿ ಕೇಳ್ಕೊತೀವಿ ಏನಂದರೆ ಅವ್ರಿಗೂ ಒಂದು ಅವಕಾಶ ಮಾಡಿಕೊಟ್ಟು, ಜಯನಗರ ಒಂದೇ ಒಂದು ವಾರ್ಡಿಗೆ ಸೀಮಿತ ಆಗದಿರ, ಇಡೀ ಕ್ಷೇತ್ರಕ್ಕೆ ಅವ್ರಿಗೂ ಒಂದು ಅವಕಾಶ ಮಾಡಿಕೊಟ್ಟು ಜನಗಳ ಸೇವೆ ಮಾಡುವಂಥ ಹೆಚ್ಚಿನ ಶಕ್ತಿ ಪಕ್ಷದವರು ಕೂಡ ನೀಡಲಿ, ಹಾಗೆ ತಾಯಿ ಚಾಮುಂಡೇಶ್ವರಿ ಅವರಿಗೆ ನೀಡಲಿ. ಮುಂದಿನ ವರ್ಷದ ಹುಟ್ಟುಹಬ್ಬ ಜೊತೆಗೆ ನಮ್ಮ ದೊಡ್ಡ ನಾಯಕರಾಗಿ ಒಂದು BJP ಪಕ್ಷದಲ್ಲಿ ಬೆಳೀಲಿ ಅನ್ನೋದು ನಮ್ಮೆಲ್ಲರ ಆಸೆ ಆಗುವ ಆಸೆ. ಹಾಗಾಗಿ ಅವ್ರಿಗೆ ಮತ್ತೊಮ್ಮೆ ಮಗದೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ನಾವು ವಿಜಯಸೇನೆ ಪರವಾಗಿ ಕೊಡ್ತಾಯಿದ್ದೀವಿ. ಅಧಿಕಾರ ಎಲ್ಲರೂ ಬಯಸ್ತಾರೆ, ಆದರೆ ಸೋಮಶೇಖರ್ ಅವ್ರಿಗೆ ಏನಕ್ಕೆ ಅಧಿಕಾರ ಕೊಡಬೇಕಂದ್ರೆ ಜನದಿಂದೇ ಜನ ಜೊತೆಯಲ್ಲೇ ಎನಿ ಟೈಮ್ ಜೊತೆಯಲ್ಲಿರ್ತಾರೆ. ಯಾರಿಗೆ ಆದರೆ ರಾತ್ರಿ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಯೋಚನೆ ಮಾಡ್ತಾರೆ ಬಡವ್ರ ಬಗ್ಗೆ, ಸ್ನೇಹಿತರ ಬಗ್ಗೆ. ಒಳ್ಳೆ ಸ್ನೇಹ ಜೀವಿ, ಅವ್ರಿಗೆ ದೇವರು ಆರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡಲಿ, ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವ್ರಿಗೆ ರಾಜಕೀಯದಲ್ಲಿ ಉನ್ನತ ಸ್ಥಾನಕ್ಕೆ ಹೋಗಲಿ ಅಂತೇಳಿ ಸೋಮಶೇಖರ್ ಅವ್ರಿಗೆ ನಾನು ಈ ಸಂದರ್ಭದಲ್ಲಿ ದೇವರಿಗೆ ಕೇಳ್ಕೊತಾ ಇದ್ದೀನಿ. ಅವ್ರಿಗೆ ಹುಟ್ಟುಹಬ್ಬ ಶುಭಾಶಯಗಳು ಕೋರ್ತಾ ಇನ್ನೂ ಒಳ್ಳೆಯದಾಗಲಿ, ಅವರಿಗೆ ಅವರ ಫ್ಯಾಮಿಲಿಗೆ ಒಳ್ಳೆಯದಾಗಲಿ ಅಂತ ಬಯಸ್ತಾ ಇದ್ದೀನಿ. ಯೂತ್ಗೆ ಸಪೋರ್ಟ್ ಕೊಟ್ಟು
ತುಂಬ ಎನ್ಕರೇಜ್ ಮಾಡಿ ಬೆಳೆಸ್ತಾ ಇರೋದು ಸೋಮಣ್ಣನವರು. ತುಂಬ ತುಂಬ ನೂರಾರು ಕಾಲ ತುಂಬ ಚೆನ್ನಾಗಿರಬೇಕು. ಅವ್ರ ವಾರ್ಡಲ್ಲಾಗಿರೋ ತುಂಬ ಇಂಪ್ರೂವ್ಮೆಂಟ್ಗಳಾಗಲಿ, ಹುಡುಗರಿಗೆ ಸಪೋರ್ಟ್ ಮಾಡಿ ಒಳ್ಳೆ ರೀತಿಯಲ್ಲಿ ಬೆಳೆಸೋದಾಗಲಿ ತುಂಬ ಇದೆ. ಅಂಥವ್ರು ಚೆನ್ನಾಗಿರಬೇಕು. ವರ್ಷ ವರ್ಷವೂ ಅವ್ರು ಹುಟ್ಟಿದ ಹಬ್ಬ ಇದೇ ರೀತಿ ಅದ್ಧೂರಿಯಾಗಿ ನಡೀಬೇಕು ಅಂತ ಹೇಳ್ಕೊತೀನಿ. ಒಳ್ಳೆ ಸೋಮಶೇಖರ್ ಅವ್ರನ್ನ ನಾವು ಹೆಮ್ಮೆಯಿಂದ ಹೊಗಳ್ತೀವಿ. ಅವರಿಗೆ ದೇವರು ಆಯಸ್ಸು ಆರೋಗ್ಯ ಭಾಗ್ಯ ಕೊಡಲಿ, ಚೆನ್ನಾಗಿರಲಿ, ಚೆನ್ನಾಗಿಡಲಿ ಅವ್ರನ್ನ. ನನ್ನ ಹೆಸರು ಗೋಪಾಲಕೃಷ್ಣ. ಇವತ್ತು ಬಿ ಸೋಮಶೇಖರ್ ಅವರ ಜನ್ಮದಿನ. ಇವತ್ತು 53ನೇ ವರ್ಷದ ಜನ್ಮದಿನಕ್ಕೆ ಶುಭ ಹಾರೈಸ್ತಾ ಇದ್ದಾನೆ. ಅವರಿಗೆ ಭಗವಂತ ಆರೋಗ್ಯ, ಐಶ್ವರ್ಯ, ಕೃಪಾ ಕಟಾಕ್ಷ ಎಲ್ಲವನ್ನು ಸದಾ ನೀಡಲಿ. ಮತ್ತು ಇನ್ನೂ ಉನ್ನತ ಅಧಿಕಾರ ಸ್ಥಾನಮಾನಗಳು ಪಕ್ಷದಿಂದ ಅವ್ರಿಗೆ ಕೊಡಲಿ. ಕೇಕ್ ಕಟ್ ಮಾಡೋ ಮುಖಾಂತರ, ಬರೀ ಹಾರ ಹಾಕ್ಸ್ಕೊಳ್ಳೋ ಮುಖಾಂತರ ಅವರು ಆಚರಣೆ ಮಾಡ್ಕೊಳ್ತಾ ಇಲ್ಲ. ಬಡ ಮಕ್ಕಳಿಗೆ ಪುಸ್ತಕ ಕೊಡೋದಾಗಿರ್ಬೋದು, ಆಟೋ ಚಾಲಕರಿಗೆ ಸಮವಸ್ತ್ರ ಕೊಡೋದಾಗಿರ್ಬೋದು, ಅನಾಥಾಶ್ರಮಕ್ಕೆ ಬೆಳಗ್ಗೆ ಹೋಗಿ ಆಹಾರ ಎಲ್ಲ ಕೊಟ್ಟು ಬಂದಿದ್ದೀವಿ. ಮತ್ತು ರೋಗಿಗಳಿಗೆ ಈ ಜೈನಾರ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲು ಎಲ್ಲ ಕೊಡೋ ಮುಖಾಂತರ ಆಚರಣೆ ಆಗ್ತಾಯಿದೆ. ಇದು ತುಂಬ ಖುಷಿ ಪಡೋವಂಥ ವಿಚಾರ. ಅದೇ ರೀತಿ ನಮ್ಮ ಜೈನಾರ ಭಾಗದಲ್ಲಿ ಇವತ್ತು ಬಲಗೈ ಬಂಟವ ಕೆಲಸ ಮಾಡಿದಂಥ ಸೋಮಶೇಖರ್ ಅವರು, ಅವರು ಸ್ವಂತ ಹಣದಿಂದ ಉಚಿತವಾಗಿ ರೇಷನ್ ಕಿಟನ್ನು ಕೊಟ್ಟವರು. ಆಮೇಲೆ ಬಡವರು ಬಂದು ಏನೇ ಒಂದು ಸಮಸ್ಯೆ ನಮ್ಮ ಬಡಾವಣೆಯಲ್ಲಿ, ಏನೇ ಒಂದು ನಾಗರಿಕ ಸಮಸ್ಯೆಗಳು ಏನಿದ್ರೆ ಇಮ್ಮಿಡಿಯೇಟ್ ಸ್ಪಂದನೆ ಮಾಡ್ತಾರೆ. ಅವರಿಗೆ ಭಗವಂತ ಹೆಚ್ಚಿನ ಒಂದು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ, ಭಗವಂತ ಇನ್ನೂ ಒಂದು ಹೆಚ್ಚಿನ ಒಂದು ಅಧಿಕಾರವನ್ನು ಕೊಡಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ.